ಹಿಂದೆ ಇದ್ದಂಥ ಆಡಳಿತ ಮಂಡಳಿಯವರು ದಾನ ಅಥವಾ ಕಮ್ಮಿ ಬೆಲೆಗೆ ಒಂದು ಜಮೀನನ್ನು ಕೊಟ್ಟಿದ್ದರು. ದಾನ ಕೊಟ್ಟಿದ್ದ ಜಮೀನನ್ನು ಪಂಚಾಯತಿ ಬಿಲ್ಡಿಂಗ್ ಕಟ್ಟಿಲ್ಲ, ಅದು ಪ್ರಪಂಚಕ್ಕೆ ಗೊತ್ತು. ನಮ್ಮ ಸ್ವಂತದ್ದು ಅಂತೇಳಿ ಅವರು ಪಂಚಾಯತಿ ಜಾಗ ಕೊಟ್ಟಿರಲಿಲ್ಲ. ಅದನ್ನು ನಾವು ಹೇಳಲ್ಲ, ನಾವು ಹೇಳೋದು ನಾವು ಮಾಡಿ ನೋಡ್ಸೋದ್ರೆ ನಾವು ಹೇಳ್ತಾ ಇದ್ದೀವಿ. ಕೆಲವೇ ದಿನಗಳಲ್ಲಿ ಈ ಧನುರ್ಮಾಸ ಏನು ಈಗ 15 ದಿನ ಆದಮೇಲೆ ನಾವು ಅದನ್ನು ಕೂಡ ಚಾಲನೆ ಮಾಡ್ತೇವೆ. ಆನೇಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಗಡದೇನಹಳ್ಳಿ ಸೈಟ್ಗಳಲ್ಲಿ ಪಂಚಾಯಿತಿ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಇಂದು ಚಾಲನೆ ನೀಡಲಾಯಿತು. ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಮ್ಮ ಬೈರೇಗೌಡರು, ಉಪಾಧ್ಯಕ್ಷೆ ರತ್ನಮ್ಮ ರಾಜಪ್ಪ ಮತ್ತು ಪಂಚಾಯಿತಿ ಸದಸ್ಯರು. ಇನ್ನು ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಸದಸ್ಯರಾದ ದೊಡ್ಡ ಹಗಡೆ ಹರೀಶ್ ಗೌಡ, ಸತೀಶ್, ವೇಣುಗೋಪಾಲ್ ರೆಡ್ಡಿ, ರೂಪಾ, ಬಾಬು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು. ನಮ್ಮ ಬ್ಯಾಗಡನಹಳ್ಳಿ ಗ್ರಾಮದ ಸೈಟ್ಗಳಲ್ಲಿ ಇವತ್ತು ಕಾಂಕ್ರೀಟ್ ಕಾಮಗಾರಿ ಚಾಲನೆ ಮಾಡಿದ್ದೇವೆ. ಒಂದು ಕಾಮಗಾರಿಯ ಪೂಜೆ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಾದಂತ ಶಾಂತಮ್ಮನವರು ಹಾಗೂ ನಮ್ಮ ಉಪಾಧ್ಯಕ್ಷರಾದಂತ ರತ್ನಮ್ಮನವರು ಹಾಗೂ ಈ ಭಾಗದ ಸದಸ್ಯರಾದಂಥ ಸತೀಶ್ ಅವರು, ವೇಣುಗೋಪಾಲ್ ರೆಡ್ಡಿ ಅವರು ಮತ್ತು ರೂಪಾ ಅವರು, ಹಾಗೆ ನಮ್ಮ ಉಳಿದಂಥ ಎಲ್ಲ ನಮ್ಮ ಭೈರಪ್ಪನವರು, ನಮ್ಮ ಮುಖಂಡರಾದಂಥ ಭೈರಪ್ಪನವರು ಹಾಗೆ ಎಲ್ಲ ನಮ್ಮ ಮುಖಂಡರು ಇವತ್ತು ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಬಂದು ಬಹು ದಿನಗಳಿಂದ ಇದೊಂದು ಬೇಡಿಕೆ ಇತ್ತು, ಆ ಬೇಡಿಕೆಯಂತೆ ಇವತ್ತು ಒಂದು ಕಾಮಗಾರಿಯನ್ನು ಚಾಲನೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಶಾಸಕರ ವಿಶೇಷ ಅನುದಾನದಲ್ಲಿ 40 ಲಕ್ಷ ರೂಪಾಯಿ ಒಂದು ಕಾಮಗಾರಿಯನ್ನು ಕೂಡ ನಾಳೆಯಿಂದ ಚಾಲನೆ ಮಾಡ್ತಾ ಇದ್ದಾರೆ. ಕಾಂಕ್ರೀಟ್ ಆಗುವಂಥ ಸಂದರ್ಭದಲ್ಲಿ ಪೂಜೆ ಮಾಡೋಣ ಅಂತೇಳಿ ನಾಳೆಯಿಂದ ಚಾಲನೆ ಕೂಡ ಮಾಡ್ತಾ ಇದ್ದಾರೆ. ಉಳಿದಂಥ ಎಲ್ಲ ನಾವು ಏನು ಈ ಬ್ಯಾಗಡದನಹಳ್ಳಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ, ಬ್ಯಾಗಡದನಹಳ್ಳಿಗೆ ಸಂಬಂಧಪಟ್ಟಂಗೆ ಭಾಳಷ್ಟು ಕಾಮಗಾರಿಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಮುಂದೆನೂ ಕೂಡ ಶಾಸಕರ ಒಂದು ಅನುದಾನದಲ್ಲಿ ಮುಂದೆ ಕೂಡ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಎಲ್ಲರೂ, ಪಂಚಾಯತಿ ಕಟ್ಟಡ ಭಾಳಷ್ಟು ದಿನಗಳಿಂದ ಆಗಿದೆ. ಹಿಂದೆ ಇದ್ದಂಥ ಆಡಳಿತ ಮಂಡಳಿಯವರು ಪಾಪ ಈ ಊರಿನವ್ರನ್ನೇ ಕೆಲವರು ದಾನ ಅಥವಾ ಕಮ್ಮಿ ಬೆಲೆಗೆ ಒಂದು ಜಮೀನನ್ನು ಕೊಟ್ಟಿದ್ದರು ಪಂಚಾಯತಿ ಕಟ್ಟಡ ಕಟ್ಟೋದಕ್ಕೆ. ಅವರು ತದನಂತರ ಏನು ಮಾಡಿಕೊಂಡ್ರು ಅದನ್ನು ಗೊತ್ತಿಲ್ಲ. ನಮ್ಮ ಸ್ವಂತದ್ದು ಅಂತೇಳಿ ಅವರು ಪಂಚಾಯತಿ ಕಟ್ಟಡ ಕೊಟ್ಟಿರಲಿಲ್ಲ, ಜಾಗ ಕೊಟ್ಟಿರಲಿಲ್ಲ. ಹಾಗೆ ನಮ್ಮ ಬ್ಯಾಗಡದನಹಳ್ಳಿ ಗ್ರಾಮ ಪಂಚಾಯತಿ ಮತ್ತು ಬ್ಯಾಗಡದನಹಳ್ಳಿ ಗ್ರಾಮದ ಎಲ್ಲ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಇಲ್ಲೇ ಬ್ಯಾಗಡದನಹಳ್ಳಿಯಲ್ಲೇ ಇರಬೇಕು ಅಂತೇಳಿ ಈಗಾಗಲೇ ಸ್ಥಳವನ್ನು ಗುರುತಿಸಿ ಆಗಲೇ DC ಮತ್ತು AC ಆಫೀಸಲ್ಲಿ ಕೂಡ ಅಪ್ರೂವಲ್ ಆಗಿದೆ, ಸ್ಕೆಚ್ ಕೂಡ ಆಗಿದೆ. ಕೆಲವೇ ದಿನಗಳಲ್ಲಿ ಈ ಧನುರ್ಮಾಸ ಏನು ಈಗ 15 ದಿನ ಆದಮೇಲೆ ನಾವು ಅದನ್ನು ಕೂಡ ಚಾಲನೆ ಮಾಡ್ತೇವೆ, ಬಿಡೋದಿಲ್ಲ. ನಾನು ಕೂಡ ಬ್ಯಾಗಡದನಹಳ್ಳಿ ಗ್ರಾಮಸ್ಥ ಅಂತಲೇ ಹೇಳ್ಕೊಳ್ಳೋಕ್ಕೂ ನಾನು ಹೆಮ್ಮೆ ಪಡ್ತೇನೆ. ನಾವು ಪೂರ್ವಿಕರಲ್ಲಿ ನಾವು ಬ್ಯಾಗಡದನಹಳ್ಳಿಯವರು, ಈಗ ನಾನು ದೊಡ್ಡಗಡೆಯಲ್ಲಿ ವಾಸವಾಗಿದ್ದೇನೆ. ಸೊ ನಮ್ಮ ಊರು ನಮ್ಮ ಗ್ರಾಮ, ನಮಗೂ ಕೂಡ ಹೆಮ್ಮೆ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಕಾರ್ಯ ಕೂಡ ಮಾಡ್ತೇವೆ. ಈಗೇನು ನಮ್ಮ 21 ಜನ ಸದಸ್ಯರು ಇದ್ದಾರೆ, ಎಲ್ಲರೂ ಕೂಡ ಭಾಳ ಕ್ರಿಯಾಶೀಲವಾಗಿ ಭಾಳ ಸ್ಪೋರ್ಟಿವ್ ಆಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾನೆ. ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಮ್ಮ ಬ್ಯಾಗಡದನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬ್ಯಾಗಡದನಹಳ್ಳಿ ಗ್ರಾಮದಲ್ಲಿ ಸಿಮೆಂಟ್ ರೋಡ್ ಕಾರ್ಖಾನೆ ಕಾಮಗಾರಿಯನ್ನು ಇವತ್ತು ನಮ್ಮ ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಉಪಾಧ್ಯಕ್ಷರಾದ ರತ್ನಮ್ಮ ರಾಜಪ್ಪನವರು, ನಮ್ಮ ರಿತೀಶ್ ಅವರು, ಬಾಬು ಅವರು, ವೇಣುಗೋಪಾಲು, ರೂಪಾ ಶ್ರೀನಿವಾಸರವರು ಎಲ್ಲರೂ ಸೇರಿ ನಾವು ಎಲ್ಲ ಸೇರಿ ಇಲ್ಲಿ ಕಾಮಗಾರಿ ಎಂದು ಒಂದು ಇವತ್ತು ಮಾಡ್ತಾ ಇದ್ದೇವೆ. ಇದೇ ಥರ ಎಲ್ಲ ಗ್ರಾಮಗಳಲ್ಲಿನೂ ನಾವು ಕಾಮಗಾರಿಗಳು ಎಲ್ಲ ವರ್ಕ್ ಒಂದು 50% ಆಗಿದೆ, ಇನ್ನು 50% ಆಗ್ತಾಯಿದೆ. ಚೆನ್ನಾಗಿ ಗುಣಮಟ್ಟ ನೋಡಿ ನಾವು ವರ್ಕ್ ಮಾಡ್ತಾ ಇದ್ವಿ. ನಮ್ಮ ಕಾಂಕ್ರಾಟು ಇದು ಆನಂದ್ ಅವರು ತೊಗೊಂಡಿರೋದು, ಯಾವ ಥರ ಗುಣಮಟ್ಟ ಅಂತ ನಾವು ಚೆಕ್ ಮಾಡ್ತಾಯಿದ್ವಿ. ಇದಕ್ಕೆಲ್ಲನೂ ನಮ್ಮ ಬಾಬು ಅವರು ಚೆಕ್ ಮಾಡ್ತಾ ಇರ್ತಾರೆ, ರಾಜಪ್ಪನು ಶ್ರೀನಿವಾಸು ಎಲ್ಲನೂ. ನಾವು ಹೇಳಿರೋದಿಷ್ಟೇ ಅಧ್ಯಕ್ಷರಾಗಿ, ಪ್ರತಿಯೊಂದು ಎಲ್ಲೇ ಕಾಮಗಾರಿ ನಡೀಲಿ ಗುಣಮಟ್ಟ ಚೆಕ್ ಮಾಡಿ, ನಮ್ಗೆ ಒಳ್ಳೆ ಕಾಮಗಾರಿ ಗುಣಮಟ್ಟ ಬರಬೇಕು ಅಂತ. ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚಿನ ಕೆಲಸಗಳವೆ, ಇನ್ನು ನೆಕ್ಸ್ಟು ಏನೇನೋ ಇಲ್ಲೆಲ್ಲವೆ ಅಂದ್ಬಿಟ್ಟು ಎಲ್ಲ ನಾವು ಕೆಲಸ ಮಾಡ್ಕೊಂಡು ಹೋಗ್ತೇವೆ. ನಿಮ್ಮ ಉದ್ಯೋಗ ಪಂಚಾಯತಿ ಪೂರ್ಣಗೊಳ್ತದ ನೂತನ ಕಟ್ಟಡ ಅಂತ? ಈಗ ನಾವು ಇಷ್ಟೊತ್ತಿಗೆ ಕಟ್ಟಡ ಮುಕ್ಕಾಲು ಭಾಗ ಆಗಿರೋದು, ಕೊರೋನಾ ಬಂದು 1-2 ದಿವಸ ಪೆಂಡಿಂಗ್ ಆಯಿತು. ಆಮೇಲೆ ಸ್ಥಳ ಪರಿಶೀಲನೆ 2-3 ಕಡೆ ಗೊಂದಲ ಆಯಿತು. ಆಮೇಲೆ ಬ್ಯಾಡ್ದನಹಳ್ಳಿ ಗ್ರಾಮಸ್ಥರೆಲ್ಲನೂ ಮೇನ್ ರೋಡ್ಗೆ ಹೋಗಬಾರ್ದು, ಆಡದನಹಳ್ಳಿ ಹತ್ರ ಮೇನ್ ರೋಡಲ್ಲಿ ನಮ್ಗೆ ಜಾಗ ಇತ್ತು,
ಅದಾಗಿದ್ರೆ ಇಷ್ಟೊತ್ತಿಗೆ ಎರಡು ಫ್ಲೋರ್ ಆಗಿರೋದು ಪ್ಯಾಸ್ಟಿಂಗು ಆಗಿ ಮುಗಿತಾ ಬಂದಿರೋದು. ಆಮೇಲೆ ಇಲ್ಲಿ ಇದೇ ಬ್ಯಾಡನಹಳ್ಳಿ ಗ್ರಾಮದಲ್ಲೇ ಒಂದು ಜಾಗ ಗುರುತಿಸಿ ಅದನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರ ಪಂಚಾಯತಿ ಬಿಲ್ಡಿಂಗು ಒಂದು ಆರ್ ಐ ಆಫೀಸು ಎಲ್ಲ ಸೇರಿ ಇವಾಗ ತಹಸೀಲ್ದಾರ್ ಆಫೀಸಿಂದ ಸ್ಕೆಚ್ ಆಗಿದೆ, ಡಿ ಸಿ ಹೋಗಿದೆ. ಈ 15 ದಿವಸ ಕಳ್ಕೊಂಡು ಧನುರ್ಮಾಸ ಕಳ್ಕೊಂಡು ಇಮ್ಮಿಡಿಯೇಟಾಗಿ ಫಸ್ಟ್ ಪೂಜೆ ಅದೇ ಮಾಡೋದು ಮಾಡಿ ನಾವು ಪಂಚಾಯತಿ ಬಿಲ್ಡಿಂಗ್ ಯಾರು ಅಡ್ಡಿಪಡಿಸ್ತಾ ಇಲ್ಲ. ಡಾಕ್ಯುಮೆಂಟ್ ಮಾಡೋದು ಸ್ವಲ್ಪ ನಮಗೆ ಡಿಲೇ ಆಯಿತು. ಅದು ಒಂದು ಎಕರೆ ಇದ್ದಿದ್ದ ಜಾಗದಲ್ಲಿ ನಾವು ಪಂಚಾಯತಿ ಬಿಲ್ಡಿಂಗ್ ಮಾಡ್ತಾ ಇರೋದು. ಅದು ಒಂದು ಎರಡು ಡಾಕ್ಯುಮೆಂಟ್ ರೆಡಿ ಮಾಡಿದ್ವಿ ಆ ರಚ್ಚೆ ಹತ್ರ ಅಲ್ಲಿ ಬ್ಯಾಡನಹಳ್ಳಿ ಬಸ್ ಸ್ಟಾಪಲ್ಲಿ. ಅದು ನಮ್ಗೆ ಸೆಟ್ ಆಗಿಲ್ಲ, ಸರ್ಕಾರಿ ಜಾಗ ಅದು ಇದು ಅಂತ ಸರ್ಕಾರಿ ಅಧಿಕಾರಿಗಳಿಂದ ಗೊತ್ತಾಯಿತು. ಮೇಲ್ನೋಟಕ್ಕೆ ಒಳ್ಳೆ ಸ್ಥಳ ಅಂತ ಪರಿಶೀಲನೆ ಮಾಡಿದ್ವಿ. ಹಿರಿಯ ಮುಖಂಡರು ಎಲ್ಲ ಸದಸ್ಯರು ಎಲ್ಲ ಇದು ಹೋಗಿ ಆಮೇಲೆ ಏನಾಯಿತು ಅಲ್ಲೆಲ್ಲ ಆಳವಾಗಿ ಹೋಗಿ ಚೆಕ್ ಮಾಡಿದಾಗ ಅದು ಸರ್ಕಾರಿ ಕೆರೆ ಅಂತ ಗೊತ್ತಾಯಿತು. ಇನ್ನು ನಾವು ಇವತ್ತು ಮಾಡೋದು ನಾವು ಸುಮ್ಮನೆ ಡಾಕ್ಯುಮೆಂಟ್ ಇಲ್ಲದೆ ಚೆನ್ನಾಗಿ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಆಮೇಲೆ ಇವಾಗ ಒಳ್ಳೆ ಜಾಗನೇ ಇದು ಮಾಡಿದ್ದೀವಿ. ಡಿ ಸಿ ಸಾಹೇಬ್ರ ಹತ್ರ ಹೋಗಿದೆ, ಅವರು ಇನ್ನೊಂದು ವಾರದಲ್ಲಿ ಅಪ್ರೂವಲ್ ಕೊಡ್ತಾರೆ. ಈ ಧನುರ್ಮಾಸ ಕಳೆದ್ಮೇಲೆ ಫಸ್ಟ್ ಪೂಜೆ ಅದೇ ಅಂತ ಹೇಳೋದಕ್ಕೆ ನಾವು ಪಂಚಾಯತಿ ಬಿಲ್ಡಿಂಗ್ ಕಟ್ಟೋದು 100%. ಮೊದಲು ಯಾರೇನು ಮಾಡಿದ್ರು ದಾನ ಕೊಟ್ಟಿದ್ದ ಜಮೀನು ಪಂಚಾಯತಿ ಬಿಲ್ಡಿಂಗ್ ಕಟ್ಟಿಲ್ಲ, ಅದು ಪ್ರಪಂಚಕ್ಕೆ ಗೊತ್ತು. ಅದು ನಾವೊಬ್ರು ಹೇಳಿದ್ರೂ ಅವೆಲ್ಲ ಈ ನಮ್ಮ ತಾಲೂಕಲ್ಲಿ ಎಲ್ಲ ಗೊತ್ತು. ಅದನ್ನು ನಾವು ಹೇಳಲ್ಲ, ನಾವು ಹೇಳೋದು ನಾವು ಮಾಡಿ ನೋಡ್ಸೋದ್ರೆ ನಾವು ಹೇಳ್ತಾ ಇದ್ದೀವಿ. ದಿವಸ ಒಂದೊಂದು ಕಾಮಗಾರಿ ಮಾಡ್ತಾ ಇದ್ದೀವಿ. ನನ್ನ ಕುಂದಮಡವಾಳ ಇವತ್ತು ಬ್ಯಾಡದಿನಲ್ಲಿ ಇನ್ನೂ ಹೆಚ್ಚು ಉಮ್ಮಸ್ಸಿಂದ ನಮ್ಮೆಲ್ಲ ಸದಸ್ಯರು ಸಪೋರ್ಟಿಂದ ನಮ್ಮ ಉಪಾಧ್ಯಕ್ಷರು ರತ್ನಮ್ಮ ರಾಜಪ್ಪನವರು ಸಪೋರ್ಟ್ನಿಂದ ನಾವೆಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಿಂಗೆ ಇನ್ನೂ ಮಾಡುವಂಥ ಕೆಲಸಗಳು ಬೇಕಾದಷ್ಟಿದೆ. ಪಂಚಾಯತಿ ಅಂದಮೇಲೆ ನಿಮಗೂ ಗೊತ್ತು ಎಷ್ಟು ಮಾಡಿದ್ರೂ ಸಾಲಲ್ಲ. ಇವಾಗ ನೋಡಿ ಇಲ್ಲಿ ಈ ಮೊರಿನು ನೆಕ್ಸ್ಟ್ ಬರಬೇಕಾಗ್ತದೆ, ಈ ಮೊರಿನೂ ಕರೆಕ್ಟಾಗಿಲ್ಲ, ಇದನ್ನು ಸ್ವಲ್ಪ ಮಾಡಿ ಆ ಕಾಲುವೆ ಹಿಂಗೆ ತಂದು ಇದನ್ನು ಸ್ವಲ್ಪ ನೀಟಾಗಿ ಇಲ್ಲಿ ಸ್ವಲ್ಪ ಕೆಲಸ ಐತೆ. ಇವತ್ತಿಂದ ನಮ್ಮ ಗಮನಕ್ಕೆ ಬಿದ್ದೈತೆ, ನಾವು ಮಾಡ್ತಾ ಇದ್ದೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇಲ್ಲಿಯ ಪಂಚಾಯತಿಯ ಈ ಅರಕೆಪರಂ ರೋಡು ತುಂಬ ಇರಲಿಲ್ಲ, ಇಲ್ಲಿ ಹಾಳಾಗಿತ್ತು. ಹಂಗಾಗಿ ಕಾಂಕ್ರೀಟ್ ರೋಡ್ ಬೇಕೇ ಬೇಕಂತ ಇಲ್ಲಿ ಇಲ್ಲಿರೋ ಗ್ರಾಮಸ್ಥರು ಇಲ್ಲಿರೋರು ಎಷ್ಟು ಜನ ಒಂದು 30 ಜನ ಮನೆಗಳವೆ, ಆ ಮನೆಗಳವರು ಪೂರ್ತಿ ಪಾಪ ತುಂಬ ಇಲ್ಲಿ ಬಿದ್ದು ಏನೋ ಗಾಡಿಗಳೆಲ್ಲ ಇದಾಗಿ ಹೋಗ್ತಾಯಿತ್ತು. ಹಂಗಾಗಿ ಇಲ್ಲಿ ನಾವು ಕಾಂಕ್ರೀಟ್ ರೋಡ್ ಮಾಡಬೇಕಂದ್ಬಿಟ್ಟು ನಮ್ಮ ಅಧ್ಯಕ್ಷರು ಪಾಪ ಹೋಗಿ ಕರ್ಕೊಂಬಂದು ತೋರಿಸ್ತಾಷ್ಟೇ ಅವ್ರು ಇಮ್ಮಿಡಿಯೇಟಾಗಿ ಇಲ್ಲ ರಾಜಪ್ಪ ಇದು ಕೆಲಸ ಸ್ಟಾರ್ಟ್ ಮಾಡು, ಏನು ತೊಂದರೆ ಇಲ್ಲ ಆಗಲಿ ಏನೇ ಆಗಲಿ ಹೋಗಲಿ ನಾವು ಸಪೋರ್ಟ್ ಇರ್ತೀವಿ ನೀವು ನಿಂತ್ಕೊಂಡು ಮಾಡು ಅಂತ ಹೇಳ್ಬಿಟ್ಟು ಅವ್ರು ನಮ್ಗೆ ಬಿಲ್ಲೆಲ್ಲ ನಿಂತ್ಕೊಂಡು ನಮ್ಗೆ ಹೇಳಿದ್ರು ನಾವು ಅದೇ ಥರ ನಿಂತ್ಕೊಂಡು ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದೀರಿ, ಇನ್ನೂ ನಮ್ಮ ಕೈಗೆ ಏನೇನು ಕೆಲಸಗಳಾಗಬೇಕೋ ಆ ಕೆಲಸಗಳೆಲ್ಲ ನಾನು ಮಾಡಿ ಮುಗಿಸ್ತೀನಿ.